ಸಿಂದಗಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ 19 ಪ್ರಕರಣಗಳಲ್ಲಿ ಕಳವು ಮಾಡಿದ ಇಬ್ಬರು ಕಳ್ಳರು ವಶಕ್ಕೆ. ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದಲ್ಲಿ ನಂಬರ್ ಪ್ಲೇಟ್ ಇಲ್ಲದೆ ಹೋಗುತ್ತಿರುವ ಅನುಮಾನಾಸ್ಪದ ದ್ವಿಚಕ್ರ ವಾಹನವೊಂದನ್ನು ತಡೆದ ಸಿಂದಗಿ ಪೊಲೀಸರು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ವಿಜಯಪುರ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ವಿಜಯಪುರ, ಪೊಲೀಸ್ ಉಪಾಧೀಕ್ಷಕರು ಇಂಡಿ ಉಪವಿಭಾಗ, ಸಿಂದಗಿ ಸಿಪಿಐ ಎಚ್ಎಂ ಪಾಟೀಲ್ ವೃತ್ತ ಮಾರ್ಗದರ್ಶನದಲ್ಲಿ ಸಿಂದಗಿ ಪಿಎಸ್ಐ ಸಂಗಮೇಶ್ವರ ಸಮನ್ನಿ ನೇತೃತ್ವದಲ್ಲಿ ಪೊಲೀಸ್ ಪೇದೆಗಳಾದ ರಾಜೇಶ್ ಕಟ್ಟಿಮನಿ, ಸುರೇಶ್ ಕೊಂಡಿ, ಭಗವಂತ್ ಮೊಸವಳಗಿ, ಪ್ರೇಮ್ ಕುಮಾರ್ ನಾಗರಾಳ್ ಪೊಲೀಸ್ ಪೇದೆಗಳ ತನಿಖಾ ತಂಡವು ಕಾರ್ಯಾಚರಣೆಗೆ ಮುಂದಾದಾಗ ಸಿಂದಗಿ ಠಾಣೆಯ 9, ಗೋಲ್ಗುಂಬಜ್ ಠಾಣೆಯ 2, ದೇವರಹಿಪ್ಪರಗಿ ಪೊಲೀಸ್ ಠಾಣೆಯ 1, ಇಂಡಿ ಗ್ರಾಮೀಣ ಠಾಣೆಯ 1 ಪ್ರಕರಣದಲ್ಲಿ, ಎಪಿಎಂಸಿ ವಿಜಯಪುರ ಠಾಣೆಯ 1 ಪ್ರಕರಣದಲ್ಲಿ, ಬೆಂಗಳೂರಿನ ಹೆಬ್ಬಾಳ್ ಪೊಲೀಸ್ ಠಾಣೆಯ 1 ಪ್ರಕರಣದಲ್ಲಿ, ಬೆಳಗಾವಿಯ ಅಥಣಿ 1 ಪ್ರಕರಣದಲ್ಲಿ, ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯ 2 ಪ್ರಕರಣದಲ್ಲಿ ಮತ್ತು ರತ್ನಗಿರಿಯ 1 ಪ್ರಕರಣದಲ್ಲಿ ಹೀಗೆ ಒಟ್ಟು 19 ಪ್ರಕರಣಗಳಲ್ಲಿ ಕಳವು ಮಾಡಿದ ಸಿಂದಗಿ ತಾಲೂಕಿನ ಗಬಸಾವಳಗಿ ಗ್ರಾಮದ 23 ವರ್ಷದ ರಾಮಚಂದ್ರ ಭೀಮಪ್ಪ ಪಾತ್ರೊಟ್ಟಿ ಮತ್ತು 19 ವರ್ಷದ ಶಂಕರ್ ಸಿದ್ದರಾಮ್ ಲಾಳ್ ಸಂಗಿ ಎಂಬುವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಇಬ್ಬರ ಮೇಲೆ ಪ್ರಕರಣ ದಾಖಲಿಸಿದ ಸಿಂದಗಿ ಪೊಲೀಸರು ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಜೆಕೆ ನ್ಯೂಸ್ ಕನ್ನಡ ಸಿಂದಗಿ, ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ನಮಸ್ಕಾರ. ಇವತ್ತು ನಾವು ತಮ್ಮ ಮುಂದೆ ಒಂದು ನಮ್ಮ ಸಿಂದಗಿ ಏನ ಪೊಲೀಸ್ ಅವ್ರದ್ದು ಒಂದು ಒಳ್ಳೆ ಕಾರ್ಯಾಚರಣೆ ಬಗ್ಗೆ ಏನ ಹೇಳಲಿಕ್ಕೆ ಬಂದಿದ್ದೀವಿ. ನಮ್ಮ ಸಿಂದಗಿ ಪೊಲೀಸ್ ಸ್ಟೇಷನ್ ತಂಡ, ಕ್ರೈಮ್ ತಂಡ ಅವರು ಸುಮಾರು 19 ಬೈಕ್ಸ್ ರಿಕವರ್ ಮಾಡಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಏನ ಬೀಟ್ ವ್ಯವಸ್ಥೆ ತುಂಬ ಹಳೆದು ಮತ್ತು ಅದು ತುಂಬ ಇಂಪಾರ್ಟೆಂಟ್ ನಾವು ಅಂದ್ಕೊಳ್ತೀವಿ. ಯಾಕೆಂದರೆ ಅದರಿಂದ ಆ ಬೀಟ್ ಏರಿಯಾದಲ್ಲಿ ಏನೇನು ನಡೀತಾಯಿದೆ ಅದು ಬೀಟ್ ಕಾನ್ಸ್ಟೇಬಲ್ಗೆ ಪ್ರತಿಯೊಂದು ಮಾಹಿತಿ ಗೊತ್ತಾಗ್ತದೆ ಮತ್ತು ಅದರಿಂದ ಪೊಲೀಸ್ ಇಲಾಖೆಯಲ್ಲಿ ಕೆಲವು ನಾವು ಪ್ರಿವೆಂಟಿವ್ ಕ್ರಮ ತಗೊಳ್ತೀವಿ, ಕೆಲವು ಟೈಮ್ ನಾವು ಕ್ರೈಮ್ ಕೂಡ ಪತ್ತೆ ಮಾಡ್ತೀವಿ. ಸೊ ಈ ಕಾರ್ಯಾಚರಣೆದು ಮೂಲಭೂತ ಕಾರಣ ನಮ್ಮ ಬೀಟ್ ಕಾನ್ಸ್ಟೇಬಲ್ ಒಬ್ಬ ಭಗವಂತ ರಾಯ್ ಮೂಳ್ಸವಳಗಿ, ಅವನು ತಮ್ಮ ಬೀಟಲ್ಲಿ ಬೀಟ್ ಜಾರಿ ಮಾಡುವಾಗ ತುಂಬ ಜಾಗೃತನ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಒಂದು ಬೈಕ್ ಕಳ್ಳರ ಬಗ್ಗೆ ಮಾಹಿತಿ ಸಿಕ್ತು. ಒಬ್ಬ ರಾಮುವನ ಪತ್ರೋಟೆ ಅಂತ, ಇವರು 23 ವರ್ಷ. ಸೊ ಊರಲ್ಲಿ ಇವನಿಗೆ ಒಂದು ಕೆಲವು ಕಾಯಿಲೆಯಿಂದ ಊರಲ್ಲಿ ಯಾರು ಇವ್ರಿಗೆ ಸೇರಿಸ್ತಾ ಇರಲಿಲ್ಲ ಮತ್ತು ಸ್ವಲ್ಪ ಇವ್ರದ್ದು ಮಿಸ್ಚಿವಿಯಸ್ ಬಿಹೇವಿಯರ್ ಇತ್ತು. ಆವಾಗ ಬೀಟ್ ಕಾನ್ಸ್ಟೇಬಲ್ ಅವರಿಗೆ ಇವ್ರ ಬಗ್ಗೆ ಮಾಹಿತಿ ಸಿಕ್ತು ಕಿ ಇವರು ಕೆಲವು ಸಂದೇಹಾಸ್ಪದ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದಾರೆ ಮತ್ತು ಊರಲ್ಲಿ ಕೆಲವರಿಗೆ ತೀರಾ ಕಡಿಮೆ ದರದಲ್ಲಿ ಬೈಕ್ ಸೇಲ್ ಮಾಡ್ತಾಯಿದ್ದಾನೆ. ಸೊ ಆವಾಗ ಇವರು ತಮ್ಮ ಪಿ ಎಸ್ ಐ ಜೊತೆಗೆ ಈ ಮಾಹಿತಿ ಶೇರ್ ಮಾಡಿದ್ದಾರೆ ಸಂಗಮನಾಥ್ ಹೊಸ್ಮನಿ ಜೊತೆಗೆ. ಆವಾಗ ಸಂಗಮನಾಥ್ ಹೊಸ್ಮನಿ ಮತ್ತು ಸಿ ಪಿ ಐ ಅವರು ಈ ರಾಮು ಪತ್ರೋಟಿ ಅಂತ ಆರೋಪಿಗೆ ಸ್ವಲ್ಪ ಫಾಲೋಅಪ್ ಮಾಡಿದ ನಂತರ ಇವ್ರದ್ದು ಕಾರ್ಯಾಚರಣೆ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಯಿತು. ಇವರು ಮುಖ್ಯತಃ ಲಾಕ್ಡೌನ್ ಟೈಮಲ್ಲಿ, ಸ್ಪೆಷಲಿ ಫೇಸ್ 1 ಮತ್ತು ಫೇಸ್ 2 ಅಲ್ಲಿ ಅವರು ತಮ್ಮ ಏರಿಯಾ ಬಿಟ್ಟು, ಮೀನ್ಸ್ ಸಿಂಧಿ ಏರಿಯಾ ಬಿಟ್ಟು ಬೇರೆ ಕಡೆ ಎಲ್ಲ ತಿರುಗಾಡಿ ಮತ್ತು ಅಲ್ಲಿ ರಾತ್ರಿ ಸಮಯದಲ್ಲಿ ಅವಕಾಶ ನೋಡಿ ಬೈಕ್ ಕಳ್ತನ ಮಾಡಿದ್ದಾರೆ. ಮುಖ್ಯವಾಗಿ ಇವನು ಬಿಜಾಪುರಿಂದ ಎ ಪಿ ಎಂ ಸಿ ವ್ಯಾಪ್ತಿ, ದೇವದೀಪರ್ಗಿ ವ್ಯಾಪ್ತಿ, ಗೋಲ್ಗುಂಬಜ್ ಜೊತೆಗೆ ಮಹಾರಾಷ್ಟ್ರ ರತ್ನಗಿರಿ, ಶೋಲಾಪುರ ಆ ಕಡೆ ಎಲ್ಲ ಹೋಗಿ ಸುಮಾರು 9 ಬೈಕ್ಸನ್ನು ಕಳ್ತನ ಮಾಡಿದ್ದಾರೆ. ಸೊ ಆವಾಗ ಇವರಿಗೆ ನಮ್ಮ ಬೀಟ್ ಕಾನ್ಸ್ಟೇಬಲ್ ಮತ್ತು ಅವ್ರ ಕ್ರೈಮ್ ಟೀಮ್ ಅವರು ಕರ್ಕೊಂಡ್ಬಂದು ವಿಚಾರಣೆ ಮಾಡುವಾಗ ಅವರು ಒಪ್ಪಿದ್ದಾರೆ. ಅವರಿಂದ ನಾವು ಸುಮಾರು 9 ಬೈಕ್ಸ್ ಪತ್ತೆ ಮಾಡಿದ್ದೀವಿ. ಸೊ ಇದರಿಂದ ಮಹಾರಾಷ್ಟ್ರದ್ದು 2 ಕೇಸ್ ಪತ್ತೆ ಆಯಿತು, ಬೆಂಗಳೂರದ್ದು 1 ಕೇಸ್ ಪತ್ತೆ ಆಯಿತು, ಬೆಳಗಾವಿದು 1 ಕೇಸ್ ಪತ್ತೆ ಆಯಿತು. ಅದೇ ರೀತಿ ಬಿಜಾಪುರದಲ್ಲಿ ಎ ಪಿ ಎಂ ಸಿ, ಗೋಲ್ಗುಂಬಜ್, ದೇವರಿಬ್ಬರಿಗಿದ್ದು ಕೂಡ